ಇಂದನ ಹಳ್ಳ ಮುಂದಣ ತೊರೇ ಸಲ್ಲುವ ಪರಿಯಂತು ಹೇಳ ಸಲ್ಲುವ ಪರಿಯಂತು ಹೇಳ ಹಿಂದಣ ಕೆರೆ ಮುಂದಣ ಬಲೆ ಹದುಳ ಎನ್ನೆಲ್ಲಿಯದು ಹೇಳ ಹದುಳ ಎನ್ನೆಲ್ಲಿಯದು ಹೇಳ ಹಿಂದಣ ಹಳ್ಳ ಮುಂದಣ ತೊರೇ ಸಲ್ಲುವ ಪರಿಯಂತು ಹೇಳ ಸಲ್ಲುವ ಪರಿಯಂತು ಹೇಳ ಹಿಂದಣ ಕೆರೆ ಮುಂದಣ ಬಲೆ ಹದುಳ ಎನ್ನೆಲ್ಲಿಯದು ಹೇಳ ಹದುಳ ಎನ್ನೆಲ್ಲಿಯದು ಹೇಳ ನೀನಿಕ್ಕಿದ ಮಾಯೆ ಕೊಲುತಿಪ್ಪುದು ನೀನಿಕ್ಕಿದ ಮಾಯೆ ಕೊಲುತಿಪ್ಪುದು ಕಾಯಯ್ಯ ಕಾಯಯ್ಯ ಚನ ಮಲ್ಲಿಕಾರ್ಜುನ ಚನ ಮಲ್ಲಿಕಾರ್ಜುನ ಹಿಂದಣ ಹಳ್ಳ ಮುಂದಣ ತೊರೇ ಹದುಳ ಎನ್ನೆಲ್ಲಿಯದು ಹೇಳ ಹದುಳ ಎನ್ನೆಲ್ಲಿಯದು ಹೇಳ ಮಹಾದೇವಿಯರು ಇಷ್ಟು ದಿವಸ ತಂದೆ ತಾಯಿಗಳ ಮನೆಯಲ್ಲಿ ಇದ್ದರು. ಚನ್ನಮಲ್ಲಿಕಾರ್ಜುನ ಬೇಕು ಎಂಬುದಾಗಿ ಗುರುಗಳಿಂದ ಲಿಂಗದೀಕ್ಷೆಯನ್ನು ಪಡೆದುಕೊಂಡು ಅನಂತವಾದ ಭಕ್ತಿಯನ್ನು ಮಾಡಿದರು. ದೇವರಿಗೆ ಭಕ್ತಿ ಮಾಡಿದ ಮೇಲೆ ಒಳ್ಳೆಯದಾಗಬೇಕಲ್ವಾ? ಎಲ್ಲರ ಭಾವನೆ ನಂಬಿಕೆ ಅದೇ ಇರುತ್ತದೆ. ಆದರೆ ಮಹಾದೇವಿಯರ ಜೀವನದಲ್ಲಿ ಏನಾಯ್ತಪ್ಪ ಎಂಬುದಾಗಿ ಹೇಳಿದರೆ, ಒಂದು ತೊಡಕನ ಚನ್ನಮಲ್ಲಿಕಾರ್ಜುನ ತಂದು ಒಡ್ಡಿದ್ದಾನೆ. ಯಾವುದು ಆ ತೊಡಕು? ಮಹಾದೇವಿಯರ ವಯಸ್ಸು 16. ಲೋಕೋತ್ತರವಾದ ಚೆಲುವು ಅವರದು. ಅವರ ಸೌಂದರ್ಯ ಎಷ್ಟು ಹಿರಿದಾದುದು ಎಂಬುದಾಗಿ ಹೇಳಿದರೆ, ಅವರು ಭಕ್ತಿ ಅನುಭಾವ ಜೀವನದಲ್ಲಿ ಬಿಳಿ ಪತ್ತಲವನ್ನು ಉಟ್ಕೊಂಡಿದ್ದರೂ ಕೂಡ ಬಿಳಿ ಪತ್ತಲ ಅವರ ಚೆಲುವು ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ, ಕಡಿಮೆ ಮಾಡಿಲ್ಲ. ಅವರು ಧರಿಸಿದ ವಿಭೂತಿ ರುದ್ರಾಕ್ಷಿಗಳು ಅವರಿಗೆ ಮತ್ತಷ್ಟು ಚೆಲುವು ಸೌಂದರ್ಯಗಳನ್ನು ಕೊಟ್ಟಿವೆ. ಆ ಏರುಂಜೌವನದಲ್ಲಿ ಅವರ ಸೌಂದರ್ಯ ಎಷ್ಟು ಎಮ್ಮಡಿಸಿದೆ ಎಂಬುದಾಗಿ ಹೇಳಿದರೆ, ಇವತ್ತು ಜಗತ್ತಿನ ಸುಂದರಿಯರು ಎಂಬುದಾಗಿ ವಿಶ್ವಸುಂದರಿಯರನ್ನು ಆಯ್ಕೆ ಮಾಡಲಾಗುತ್ತದೆ. ಅಕ್ಕ ಮಹಾದೇವಿಯರ ಲೋಕೋತ್ತರವಾದ ಚೆಲುವು ಎಷ್ಟು ಎಂಬುದಾಗಿ ಹೇಳಿದರೆ, ರಾಜ ಮಹಾರಾಜ ಮಹಾದಂಡ ನಾಯಕ ಕೂಡ ಒಮ್ಮೆ ನೋಡಿದರೆ ನಾನು ಲಗ್ನ ಮಾಡಿಕೊಳ್ಳಬೇಕು ಎನ್ನುವ ಇಚ್ಛೆ ಅವನಲ್ಲಿ ಬಲವಾಗಿ ಉಂಟಾಯಿತು. ಅವನನ್ನು ಹರಿಹರ ಮಹಾಕವಿ ಕೌಶಿಕ ಅಂತ ಕರೀತಾನೆ. ಅವನನ್ನು ಇತಿಹಾಸದಲ್ಲಿ ಒಬ್ಬ ರಾಜನನ್ನಾಗಿ ಗುರುತಿಸ್ತಾರೆ. ಆ ಭಾಗದಲ್ಲಿ ರಾಜ್ಯ ಆಳ್ತಾ ಇದ್ದಂಥವನನ್ನು, ಆ ರಾಜನನ್ನು ಕುರಿತು ಶಾಸನಗಳಿವೆ, ಅವನು ವರ್ಣನೆ ಮಾಡಿಕೊಂಡಿದ್ದಾವನೇ ಅವನೆಷ್ಟು ಸುಂದರ ಎಂಬುದಾಗಿ ಹೇಳಿದರೆ, ಅವನೆಷ್ಟು ವೀರ ಎಂಬುದಾಗಿ ಹೇಳಿದರೆ, ವೈಸಳ ವಿಷ್ಣುವರ್ಧನನನ್ನು ಯುದ್ಧದಲ್ಲಿ ಸೋಲಿಸಿ ಹೆಡೆಮುರಿಗೆ ಕಟ್ಟಿ ಅವನನ್ನು ಮಂಚದ ಕಾಲಿಗೆ ಕಟ್ಟಿದಂಥ ಧೀರ ಈ ರಾಜ. ಹೇಳಿ ಅಲ್ಲ ಮತ್ತೆ, ಶೂರ ಧೀರ ಗಂಭೀರ.
ಮತ್ತು ಕುಲದಲ್ಲಿ ಸತ್ಕುಲ ಪ್ರಸೂತ ಮತ್ತು ಶಿವಭಕ್ತ. ಅನೇಕರು ಕಾವ್ಯದಲ್ಲಿ ಬರೀತಾರೆ ಅವನು ಜೈನ ಅಂತ. ಅವನು ಜೈನ ಅಲ್ಲ, ಅವನು ಶಿವಭಕ್ತನೇ. ಯಾಕೆಂದರೆ ಅವನು ಯಾವುದೇ ಶಾಸನವನ್ನು ತೆಗೆದುಕೊಂಡ್ರೆ ಅದು ಶಿವನ ಭಕ್ತಿಯಿಂದನೇ ಆರಂಭ ಆಗ್ತದೆ. ಅಕ್ಕ ಮಹಾದೇವರ ವೈರಾಗ್ಯ, ಜ್ಞಾನ, ಭಕ್ತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಅವರ ವಚನವೇ ನಮಗೆ ಆಧಾರ. ಅವನನ್ನು ಇಚ್ಛೆಪಟ್ಟಂತವನು ಶಿವಭಕ್ತ, ಶೂರ, ಧೀರ, ಉತ್ತಮ ಕುಲದಲ್ಲಿ ಹುಟ್ಟಿದಂಥವನು. ಆದರೆ ಈಗಾಗಲೇ ಅನೇಕರನ್ನು ಲಗ್ನ ಮಾಡಿಕೊಂಡವನು. ಅವನನ್ನು ಇಷ್ಟು ಇದ್ದರೂ ಅನೇಕ ಸುಂದರಿಯರು ಅವನನ್ನು ಲಗ್ನ ಮಾಡಿಕೊಳ್ಬೇಕು ಅಂತೇಳಿ ನಿಂತ ಕಾಲುವೆಯಲ್ಲಿ ನಿಂತಿದ್ದಾರೆ. ಅದನ್ನು ಅವನು ಕುರಿತು ಅನೇಕ ಶಾಸನಗಳು, ಶಿಕಾರಿಪುರದ ಶಾಸನ ಸಂಪುಟಗಳು ಅದನ್ನು ಚಿತ್ರಿಸ್ತವೆ, ದಾವಣಗೆರೆ ಶಾಸನ ಸಂಪುಟಗಳು ಅದನ್ನು ಚಿತ್ರಿಸ್ತವೆ. ಎಂಥ ಧೀರ, ಚಲುವ, ಶೂರ ಅವನು. ಮಹಾದೇವರ ಬಾಳಿನಲ್ಲಿ ಅಡ್ಡಲಾಗಿ ಬಂದ, ನಿನ್ನನ್ನು ಲಗ್ನ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ, ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಅಕ್ಕ ಮಹಾದೇವರು ಕೊಟ್ಟು ಉತ್ತರ ಏನು, ಈ ಸಾವ ಕೆಡುವ ಗಂಡರನ್ನು ಐದು ಒಲೆಯೊಳಗಿಕ್ಕು, ನೀರು ಕಾಯ್ಕೊತವ, ಸ್ನಾನ ಮಾಡಿಬಿಡೋಣ. ಹಿಂದೆ ರಾಜ ಪ್ರತ್ಯಕ್ಷ ದೇವತಾ, ರಾಜನೇ ನ್ಯಾಯಾಧೀಶ, ರಾಜನೇ ಪ್ರತ್ಯಕ್ಷ ದೇವರು, ಅವನು ಬಿಟ್ಟು ಇನ್ನೆಲ್ಲದಾರ ಎಂಬುದಾಗಿ ಪುರೋಹಿತರು ಪ್ರಜೆಗಳಲ್ಲಿ ನಂಬಿಸಿದರು. 12ನೇ ಶತಮಾನದಲ್ಲಿ ಒಬ್ಬ 16 ವರ್ಷದ ಒಬ್ಬ ಚೆಲುವೆ ಶಿವಭಕ್ತೆ ಚನ್ನಮಲ್ಲಿಕಾರ್ಜುನನನ್ನೇ ಪತಿಯನ್ನಾಗಿ ಪಡೆಯಬೇಕು ಎಂಬುದಾಗಿರ್ತಕ್ಕಂಥ ಮಹಾದೇವಿಯರು ಅಂಥ ಧೀರನಿಗೆ ಕೊಟ್ಟ ಉತ್ತರ ಏನೋ, ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು. ಹೀಗೆ ಅನ್ನಬೇಕಾದರೆ ಅಕ್ಕ ಮಹಾದೇವಿಯರ ಭಕ್ತಿ ಎಷ್ಟು ದೊಡ್ಡದು, ಎಷ್ಟು ಕೆಚ್ಚು ಇರಬೇಡ, ರಾಜನನ್ನು ಎದುರಾಕಿಕೊಂಡು ಮಾತಾಡಬೇಕು ಎಂಬುದಾಗಿ ಹೇಳಿದರೆ ಸಾಧಾರಣ ಮಾತಲ್ಲ 12ನೇ ಶತಮಾನದೊಳಗೆ. ಇವತ್ತು ಒಬ್ಬ ಬಲಾಢ್ಯ ಹುಡುಗನ ಎದುರಾಕೊಂಡು ಮಾತಾಡೋಕ್ಕಾಗಲ್ಲ, ಹುಡುಗಿಯರಿಗೆ ಭಾಳ ಕಿರುಕುಳ ಕೊಡ್ತಾರೆ ಕಾಲೇಜಿನೊಳಗೆ, ರಸ್ತೆಯಲ್ಲಿ ತಿರುಗಾಟ ಮಾಡೋ ಕಾಲದೊಳಗೆ. ಮತ್ತು ಅಕ್ಕ ಮಹಾದೇವರೇನು ಶಿವಭಕ್ತಿ ಮಾಡಿಕೊಂಡಿದ್ರು ಅಂದ್ರೆ ಅವರೇನು ಹೇಡಿಗಳಲ್ಲ, ಅವರು ಧೀರರು. ಅವರು ಯೋಗದೊಳಗೆ ಎಂತೆಂಥ ಕಾಯಿಲೆಯನ್ನು ವಾಸಿ ಮಾಡಿದ್ದಾರೆ ಅನ್ನೋದು ಅವ್ರ ವಚನದಲ್ಲೇ ಬರ್ತದೆ. ಯೋಗ ಮಾಡುವವರಿಗೆ ವಿಲ್ ಪವರ್, ಇಚ್ಛಾಶಕ್ತಿ ಎಷ್ಟು ದೊಡ್ಡದ, ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ ಎಂಬುದಾಗಿ ಹೇಳಿದರೆ ಜಗತ್ತಿಗೆ ಯೋಗವನ್ನು ಕೊಟ್ಟಂಥವನು ಶಿವ. ಅಂಥ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಒಬ್ಬ ಭಕ್ತಿಗೆ ಇಚ್ಛಾಶಕ್ತಿ ಎಷ್ಟು ಬಲವಾಗಿರಬೇಡ. ಆದ ಕಾರಣ ಇಂಥ ಇಚ್ಛಾಶಕ್ತಿ ಇರ್ತಕ್ಕಂಥ ಮಹಾದೇವಿಯರು ಚನ್ನಮಲ್ಲಿಕಾರ್ಜುನನನ್ನೇ ಪತಿಯನ್ನಾಗಿ ಪಡ್ಕೊಳ್ಬೇಕು ಎಂಬುದಾಗಿ ಹೊರಟಂಥ ಕಾಲದೊಳಗೆ ನಾನು ನಿಮ್ಮನ್ನು ಲಗ್ನ ಮಾಡಿಕೊಳ್ಳುತ್ತೇನೆ, ಒಪ್ಪಲಿಲ್ಲ ಅಂದರೆ ನಿನ್ನ ತಂದೆ ತಾಯಿ ಗುರುಗಳನ್ನು ಬಂಧನಕ್ಕೆ ಒಳಪಡಿಸ್ತೇನೆ, ನಿನ್ನನ್ನು ಬಂಧನಕ್ಕೆ ಇಡ್ತೇನೆ, ಅರಮನೆಯಲ್ಲಿ ಇಟ್ಬಿಟ್ಟ. ಮಹಾದೇವರೇನು ಬಗ್ಗಲಿಲ್ಲ, ರಾಜ ದೂತಿಯರ ಮೂಲಕ ಹೇಳಿ ಕಳಿಸಿದ್ದಾನೆ, ನೀನು ಒಪ್ಪಲಿಲ್ಲ ನಾನು ಲಗ್ನ ಮಾಡ್ಕೊಳ್ಳೋಕ್ಕೆ ಎಂಬುದಾಗಿ ಹೇಳಿದರೆ ನಿನ್ನ ತಂದೆ ತಾಯಿ ಗುರುಗಳನ್ನು ಶೂಲಕ್ಕೆ ಹಾಕ್ತೇನೆ, ಅವರನ್ನು ಶೂಲಕ್ಕೆ ಹಾಕ್ತೇನೆ, ಪ್ರಾಣ ತೆಗಿತೇನೆ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಮಹಾದೇವರು ಏನು ಮಾಡಿರಬೇಕು, ನಾವೆಲ್ಲ ಏನು ಮಾಡಿರ್ತಿದ್ವಿ, ಅಥವಾ ಇವತ್ತಿನ ಸಂದರ್ಭದಲ್ಲಿ ಏನು ಮಾಡ್ತಿದ್ರು? ಮಹಾದೇವರು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನಲ್ಲಿ ಮೊರೆ ಇಡ್ತಾರೆ ಅವರು. ಆ ಮೊರೆ ಇಟ್ಟಂಥ ವಚನ ಇಲ್ಲಿದೆ, ಅನೇಕ ವಚನಗಳಲ್ಲಿ ಮೊರೆ ಇಡ್ತಾರೆ. ಮಹಾದೇವರು ಶಿವನನ್ನು ಚನ್ನಮಲ್ಲಿಕಾರ್ಜುನನ್ನು ಅವರು ತಮ್ಮ ವಚನಗಳಲ್ಲಿ ಚಿತ್ರಿಸ್ತಾರೆ. ಅವನು ಯಾರಪ್ಪ ಎಂಬುದಾಗಿ ಹೇಳಿದರೆ, ಶಿವಂಗೆ ತಪ್ಪಿದ ಕಾಲ ಭಂಗವಾದುದನ್ನು ಅರಿಯ, ಮೃತ್ಯು ಶಿವಭಕ್ತನಾದ ಮಾರ್ಕಂಡೇಯನನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಬಂದಾಗ ಮಾರ್ಕಂಡೇಯ ಶಿವನಲ್ಲಿ ಮೊರೆಯಿಟ್ಟ. ಕೂಡಲೇ ಪ್ರತ್ಯಕ್ಷನಾದಂಥ ಶಿವ ಮಾರ್ಕಂಡೇಯನ ಭಕ್ತಿಗೆ ಯಮನ ಕೊರಳಿಗೆ ತ್ರಿಶೂಲವನ್ನು ಹಾಕದ. ಬೆಡ್ತಾನೇನ, ಮೃತ್ಯುವಿಗೆ ಈ ರೀತಿ ಮಾಡಿ ತನ್ನ ಭಕ್ತನನ್ನು ಉಳಿಸ್ಕೊಂಡಿದ್ದಾನೆ, ಮತ್ತು ನಾನು ಚನ್ನಮಲ್ಲಿಕಾರ್ಜುನನ ಭಕ್ತೆ, ಈ ರಾಜ ಬಂದು ನಿನ್ನ ತಂದೆ ತಾಯಿಯನ್ನು ಕೊಂದು ಹಾಕಿಬಿಡ್ತೀನಿ ಅಂತೇಳಿದರೆ, ನಾನು ನನ್ನ ತಂದೆ ತಾಯಿ ಗುರು ಪ್ರಾಣವನ್ನು ತೆಗಿಲಿಕ್ಕೆ ನಾ ಬಿಡ್ತೀನಿ,
ನಿಜವಾದ ಭಕ್ತಿಯನ್ನು ಚನ್ನಮಲ್ಲಿಕಾರ್ಜುನಲ್ಲಿ ಇಡ್ತೇನೆ. ಮುಂದುವರೆದು ಹೇಳ್ತಾರೆ, ಶಿವಂಗೆ ತಪ್ಪಿದ ಕಾಮ ಭಸ್ಮವಾದದನು ಅರಿಯ. ಶಿವನ ತಪಸ್ ಕೆಡಿಸ್ಬೇಕು ಅಂತ ಬಂದಿದ್ದ ಕಾಮ, ನನ್ನ ಗಂಡ ಚೆಲುವು ಚನ್ನಮಲ್ಲಿಕಾರ್ಜುನ ಏನು ಮಾಡ್ದ, ಹಣೆಗಣ್ಣು ತೆಗೆದು ಸೊಟ್ಟು ಭಸ್ಮ ಮಾಡಿಬಿಟ್ಟ. ಅಷ್ಟೇ ಇಲ್ಲ, ತ್ರಿಪುರಾಸುರರು ಲೋಕಕಂಟಕರಾಗಿದ್ದರು, ದೇವಾನುದೇವತೆಗಳನ್ನು ತಮ್ಮ ಮಂಚದ ಕಾಲಕ್ಕೆ ಕಟ್ಟಿಬಿಟ್ಟಿದ್ರು, ಅವ್ರಿಗೆ ಸಾವೇ ಇಲ್ಲ. ಮೂರು ಜನ ತ್ರಿಪುರಾಸುರರನ್ನು ಒಂದೇ ಬಾಣದಲ್ಲಿ ಕೊಲ್ಲಬೇಕ. ಅಕ್ಕ ಮಹಾದೇವರು ಹೇಳುತ್ತಾರೆ, ತ್ರಿಪುರರ ಕೋಟೆ ಬಲ್ಲಿತ್ತು ಎಂದರೆ ಒಂದೇ ಅಂಬಿನಲ್ಲಿ ಸುಟ್ಟು ಉರುಹಿದ. ಹಾ, ನಾನು ಯಾರ ಮನೆ ಸೋತಿದ್ದೇನೆ? ತ್ರಿಪುರಾಸುರ ಜಗತ್ತನ್ನೇ ಭಸ್ಮ ಮಾಡ್ತೀನಿ ಅಂತ ಹೊಂಟೋರು, ದೇವಾನು ದೇವತೆಗಳನ್ನು ತಮ್ಮ ಅಂಕಿಯಲ್ಲಿ ಇಟ್ಕೊಂಡಂಥವ್ರು, ಅಂಥ ತ್ರಿಪುರಾಸುರನ ಒಂದೇ ಬಾಣದಲ್ಲಿ ಹಾಡದು ಸೊಟ್ಟು ಭಸ್ಮ ಮಾಡಿಬಿಟ್ಟ. ಅಂಥ ಚನ್ನಮಲ್ಲಿಕಾರ್ಜುನ ನಾನು ಒಲ್ದಿರ್ತಕ್ಕಂಥವಳು, ಎಂಥ ರಾಜ ನನ್ನ ತಂದೆ ತಾಯಿಗೆ ನನ್ನ ಗುರುವಿನ ಪ್ರಾಣ ತೆಗಿತಾನ, ನನ್ನನ್ನು ಮುಟ್ತಾನ, ನನ್ನನ್ನು ಲಗ್ನ ಮಾಡಿಕೊಳ್ತೀನಿ ಅಂತ ಕೇಳುತ್ತಾನೆ. ಅವನು ಧೈರ್ಯ ಎಷ್ಟು, ಕೆಚ್ಚೆಷ್ಟು. ಮಹಾದೇವರು ಆ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಕಣ್ಣೀರಾಗ್ತಾ ಮೊರೆ ಇಡ್ತಾರೆ. ಆ ವಚನ ಈ ರೀತಿಯಾಗಿದೆ, ಹಿಂದಣ ಹಳ್ಳ ಮುಂದಣ ತೊರೆ ಸಲ್ಲುವ ಪರಿಯಂತು ಹೇಳ, ಸಲ್ಲುವ ಪರಿಯಂತು ಹೇಳ. ಚನ್ನಮಲ್ಲಿಕಾರ್ಜುನನೇ, ನಾನು ನಿನ್ನನ್ನು ಒಲಿಸಿಕೊಳ್ಳಬೇಕು ಎನ್ನುವ ದಾರಿಯಲ್ಲಿ ಹೊರಟಿದ್ದೇನೆ. ಹಿಂದೆ ತಿರುಗಿ ನೋಡಿದರೆ ಒಂದು ದೊಡ್ಡ ಹಳ್ಳ ಪ್ರವಾಹ ಬಂದಿದೆ, ಮುಂದೆ ನೋಡಿದರೆ ಒಂದು ತೊರೆನೇ ಬಂದುಬಿಟ್ಟಿದೆ. ಹಿಂದಣ ಹಳ್ಳ ಮುಂದಣ ತೊರೆ ಸಲ್ಲುವ ಪರಿಯಂತು ಹೇಳ, ಸಲ್ಲುವ ಪರಿಯಂತು ಹೇಳ. ನಾನು ನನ್ನ ಪ್ರಾಣಕ್ಕೆ ಸಂಚಕಾರ ಬಂದಂತಹ ರಿಕ್ತ ಸ್ಥಿತಿಯಲ್ಲಿ ಇದ್ದೇನೆ ಕಣೋ ಚನ್ನಮಲ್ಲಿಕಾರ್ಜುನನೇ. ರಾಜ ನನ್ನ ಪ್ರಾಣವನ್ನು ತೆಗಿತೇನೆ ಅಂದರೆ ನಾನು ಹೆದರಲ್ಲ, ಆದರೆ ನನ್ನ ತಂದೆ ತಾಯಿಗಳು ನನ್ನ ಗುರುವಿನ ಪ್ರಾಣವನ್ನು ತೆಗಿತೇನೆ ಎಂಬುದಾಗಿ ಹೇಳಿದರೆ ಅದಕ್ಕೆ ನಾನು ಹೆದರಬೇಕಾಗಿದೆ. ಹಿಂದಣ ಕೆರೆ ಮುಂದಣ ಬಲೆ ಹದುಳಿನೆಲ್ಲಿಯದು ಹೇಳ, ಹದುಳಿನೆಲ್ಲಿಯದು ಹೇಳ. ನಾನು ಮುಂದೆ ಹೋಗ್ತೇನೆ ಅಂದರೆ ದೊಡ್ಡ ಕೆರೆ, ಹಿಂದೆ ಹೋಗಬೇಕು ಅಂದರೆ ಒಂದು ದೊಡ್ಡ ಬಲೆ. ನನಗೆ ರಾಜ ಒಂದು ದೊಡ್ಡ ಬಲೆಯಾಗಿದ್ದಾನೆ, ನನ್ನ ತಂದೆ ತಾಯಿ ಗುರುವಿನ ಪ್ರಾಣ ನನಗೆ ಮುಂದೆ ದೊಡ್ಡ ಕೆರೆಯಾಗಿದೆ. ನನ್ನ ಮಲ್ಲಿಕಾರ್ಜುನನೇ, ನನ್ನ ಕ್ಷೇಮ ನನ್ನ ಹದುಳ ಎಲ್ಲಿ ಇರ್ತದಪ್ಪ, ನನ್ನನ್ನು ಯಾಕೆ ಈ ರೀತಿಯಾಗಿ ಪರೀಕ್ಷೆ ಮಾಡ್ತಾ ಇದ್ದೀಯಾ ಚನ್ನಮಲ್ಲಿಕಾರ್ಜುನನೇ? ಅವರು ಚನ್ನಮಲ್ಲಿಕಾರ್ಜುನಲ್ಲಿ ಮೊರೆ ಇಡ್ತಾರೆ, ಕಾಯಯ್ಯ ಕಾಯಯ್ಯ ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ದೇವರೇ, ನನ್ನ ಸಂರಕ್ಷಿಸು, ನನ್ನನ್ನು ಕಾಪಾಡು ಕಾಪಾಡು. ಪರಮಾತ್ಮನಲ್ಲಿ 16 ವರ್ಷದ ಮಹಾದೇವಿಯರು ಈ ಅದಮ್ಯವಾದ ಭಕ್ತಿಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇಂತಹ ಭಕ್ತಿ ಮಾಡಲಿಕ್ಕೆ ನಮಗೆ ಬರ್ತದೇನೋ? ಬರಲ್ಲ. ಯಾಕೆ? ನಮ್ಗೆ ಯಾರು ಹೇಳಿಕೊಟ್ಟೂ ಇಲ್ಲ, ಕಲ್ತ್ಕೊಳ್ಳಿಕ್ಕೆ ನಾವು ಯಾರು ಸಿದ್ಧರೂ ಇಲ್ಲ.
ಅಕ್ಕ ಮಹಾದೇವರಿಗೆ ಆ ಭಕ್ತಿಯನ್ನು ಹೇಳಿಕೊಡ್ತಕ್ಕಂಥ ಗುರುಗಳಿದ್ದರು, ಕಲ್ತುಕೋ ಅಂತ ಹೇಳ್ತಕ್ಕಂಥ ತಂದೆ ತಾಯಿಗಳಿದ್ದರು, ಕಲಿತಕ್ಕಂಥ ಭಕ್ತಿ ಮಾಡ್ತಕ್ಕಂಥ ಮಹಾದೇವರು ಇದ್ದರು. ಎಂಥ ಅಪೂರ್ವವಾದ ಭಕ್ತಿಯನ್ನು ಮಾಡಿದಂಥ ಮಹಾದೇವಿಯರು ಎಂತಹ ಸಂಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದಾರೆ, ಎಂಥ ಸಂಕಷ್ಟದಿಂದ ಅವರು ಹೇಗೆ ಪಾರಾದರು ಎನ್ನುವುದನ್ನು ಮುಂದಿನ ವಚನದಲ್ಲಿ ತಿಳಿಸಿಕೊಡ್ತೇನೆ.